ಭಾರತೀಯ ಜನತಾ ಪಾರ್ಟಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇವತ್ತು ಕ್ಯಾಬಿನೆಟ್ಟಲ್ಲಿ ಒಳ ಮೀಸಲಾತಿಯ ಬಗ್ಗೆ ನಿರ್ಣಯ ತಗೊಂಡಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಬಂಜಾರ ಸಮಾಜದ ಹೋರಾಟ ಮತ್ತು ಬೇರೆ ಬೇರೆ ಸಮುದಾಯದ ಹೋರಾಟಗಳು 20 ವರ್ಷದಿಂದ ನಡೀತಾ ಇತ್ತು, ಅದಕ್ಕೆ ಅಂತ್ಯಗೊಳಿಸಿದ್ದಾರೆ. ನಮ್ಮ ಬಂಜಾರ ಸಮಾಜಕ್ಕೆ ಒಂದು ದೊಡ್ಡ ಆತಂಕ ಇತ್ತು, ಜನರಿಗೆ ಆತಂಕ ಇತ್ತು, ನಮಗಿನ್ನ ಆತಂಕ ಇರಲಿಲ್ಲ. ಲಮಾಣಿ ಭೋವಿ ಕೊರ್ಜಾ ಕೊರಮಾರಿಗೆ SC ತೆಗಿತಾರೆ ಅಂಥೇಳಿ ಭಾಳ ದೊಡ್ಡ ಒಂದು ಜನರಲ್ಗೆ ಒಂದು ಡೌಟ್ ಇತ್ತು, ಮತ್ತು ಇದ್ರ ಬಗ್ಗೆ ಕೆಲವು ಬೆಳವಣಿಗೆಗಳನ್ನು ಆಗಿದ್ವು. ಅದಕ್ಕೆ ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡು ಬೊಮ್ಮಾಯಿ ಸಾಹೇಬರು ನಮ್ಮ ಈ ಸಮುದಾಯಕ್ಕೆ SC ತೆಗೆಯಲ್ಲ ಅಂಥೇಳಿ ಲೆಟ್ರನ್ನು ಬರೆದಾರೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ, ಮತ್ತು ಕ್ಯಾಬಿನೆಟ್ನಾಗೂ ನಿರ್ಣಯ ಮಾಡ್ಯಾರ. ಒಂದು ಎರಡನೇದು ಜೀವನವಾಯ್ದ ಎಲ್ಲ ಆಗಿದೆ. ಎರಡನೇದು ಇಂಟರ್ನಲ್ ರಿಸರ್ವೇಷನ್ 6% ಲೆಫ್ಟ್ ಕಮ್ಯುನಿಟಿ, 5.5% ರೈಟ್ ಕಮ್ಯುನಿಟಿ, 4.5% ಬಂಜಾರ ಭೋವಿ ಕೊರ್ಚಾ ಕೊರ್ಮೆ ಕಮ್ಯುನಿಟಿ ಕೊಟ್ಟಾರ. ನಾಲ್ಕನೇದು ಈಗ ಎಲ್ಲ ಇನ್ಮೇಲೆ ಯಾವುದು ಆಯೋಗ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಎಲ್ಲ ರಿಪೋರ್ಟ್ಗಳನ್ನು ಇವತ್ತು ಅಂತ್ಯಗೊಳಿಸಿದ್ದಾರೆ. ಅದಕ್ಕೆ ಇದು ಭಾಳ ವಿನ್ ಸಿಚುವೇಶನ್ ಇದೆ ಎಲ್ಲರಿಗೆ. ಮತ್ತು ಕೆಲವರು ಒಂದು ಸುಳ್ಳು ಸುಬ್ಬೆ ಎಬ್ಬಿಸಿ ಬಂಜಾರ ಸಮಾಜ SC ತೆಗಿತಾರಂತ ಹೇಳಿ ಪರ್ಸೆಂಟೇಜ್ ಭಾಳ ಇದ್ದಿದ್ದು ಕಡಿಮೆ ಮಾಡಿ ಅಂಥೇಳಿ ಜನರಿಗೆ ಹೇಳ್ತಾ ಇದ್ದಾರೆ. ಜನರು ಇದನ್ನು ಕಿವಿ ಕೊಡಬಾರ್ದು. ನಾನು ಡಾಕ್ಟರ್ ಉಮೇಶ್ ಜಾಧವ್ ನಿಮ್ಮ ನಮ್ಮ ಸಮಾಜದ MP ಅಲ್ಲದೆ ಸಮಾಜದ ಒಬ್ಬ ಹಿತಚಿಂತಕ, ನಾನು ವಿನಂತಿ ಮಾಡ್ತೀನಿ, ನಿಮ್ಗೆ ಏನಾದರೂ ಯಾರಿಗಾದ್ರು ಆತಂಕ ಇದ್ರೆ ನನ್ನ ನೇರವಾಗಿ ಸಂಪರ್ಕಿಸ್ಬೋದು, ನಾನು ಎಲ್ಲ ಡೌಟ್ ಕ್ಲಾರಿಫಿಕೇಶನ್ ಮಾಡ್ತೀನಿ. ನಮ್ಮ ಮೀಡಿಯಾದವ್ರಿಗೆ ವಿನಂತಿ ಮಾಡ್ತೀನಿ, ಈ ಸುದ್ದಿ ಜನರಿಗೆ ಹೇಳಿ. ನಮ್ಮ ಇವತ್ತು ಏನು 2-3 ಕಮ್ಯುನಿಟಿ ಜಗಳ ಇದು, ಇಂಟರ್ನಲ್ ಫೈಟ್ ಲೆಫ್ಟ್ ರೈಟ್ ರೈಟ್ ಲಮಾಣಿ ಅಂತೇಳಿ ಅದು ಎಲ್ಲ ಹೋಗ್ಯದ. ಎರಡೂ ಲೆಫ್ಟ್ ಕಮ್ಯುನಿಟಿ ವೆಲ್ಕಮ್ ಮಾಡ್ಯದ, ರೈಟ್ ಕಮ್ಯುನಿಟಿ ತಟಸ್ತಾರ ಅವರು ವೆಲ್ಕಮ್ ಮಾಡ್ಯಾರ. ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ನಮ್ಮ ಎಲ್ಲ ನನ್ನ ಜೊತೆ ಒಂದು 50 ಜನ ನಾಯಕರಿದ್ದಾರೆ, ಅವರೆಲ್ಲರೂ ವೆಲ್ಕಮ್ ಮಾಡಿದ್ದಾರೆ. ಅದಕ್ಕೆ ನಿಮಗೂ ಧನ್ಯವಾದ ಹೇಳ್ತೀನಿ, ನೀವು ಇದನ್ನು ಜನರಿಗೆ ತಿಳಿಸಬೇಕಂತ ವಿನಂತಿ ಮಾಡ್ತೀನಿ. ಇದು ಎಲೆಕ್ಷನ್ ಇದೆ, ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯ ಹೆಸರಾಗ್ತಾ ಇದೆ. ಇವತ್ತು ಇದನ್ನು ಹೆಸರು ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ, ಎಲ್ಲರಿಗೂ ಗೊತ್ತದೆ ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಆಗ್ಯಾರ. ಇವತ್ತು ಕಾಂಗ್ರೆಸ್ದವರು ಸ್ಟ್ಯಾಂಡ್ ಹೇಳ್ತಾ ಇಲ್ಲ, ಅವರು ಇದು ಕರೆಕ್ಟ್ ಅದ ರಾಂಗ್ ಹೇಳ್ತಾ ಇಲ್ಲ, ದೇ ಆರ್ ನಾಟ್ ಇದರ್ ರೆಕಮೆಂಡಿಂಗ್. ಅದಕ್ಕೆ ಒಳ್ಳೇದಾಗ್ಯಂದು ಹೇಳೋದು ಕೆಟ್ಟದಾಗಲ್ಲ, ಒಳಗಿಂದ ಒಳಗೆ ಅವರು ಅಲ್ಲಿ ಕೆಲಸ ಮಾಡೋರು ಅವ್ರ ಕಾರ್ಯಕರ್ತರು ಇದಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ತಿಳ್ಕೊಬೇಕು. ಯಡಿಯೂರಪ್ಪ ಅದು ನಾನು ಅದನ್ನು ಖಂಡಿಸ್ತೀನಿ, ಅದನ್ನು ಖಂಡಿಸ್ತೀನಿ. ನಮ್ಮ ಜನರು ಕೆಲವು ಗೊತ್ತಿಲ್ಲದೆ ಮಾಡಿರ್ಬೋದು, ಅವ್ರಿಗೆ ನಾವು ತಿಳಿವಳಿಕೆ ಹೇಳ್ತೀವಿ. ಯಡಿಯೂರಪ್ಪ ಅವರು ನಮ್ಮ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಯಡಿಯೂರಪ್ಪ ಅವರು ಬಂಜಾರ ನಿಗಮ ಮಾಡಿದ್ದಾರೆ. ಯಡಿಯೂರಪ್ಪ ಅವರು 8 MLA 11 ಸೀಟ್ ಕೊಟ್ಟು 8 MLA ನಮ್ಮ ಸಮಾಜಕ್ಕೆ ಮಾಡಿದ್ದಾರೆ. ನನಗೆ MP ಮಾಡಿದ್ದಾರೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಮಾಡಿದ್ದಾರೆ, ವೈಸ್ ಚಾನ್ಸಲರ್ ಮಾಡಿದ್ದಾರೆ. ಯಾರು ಸ್ವತಂತ್ರ ಭಾರತದಾಗ ಇಷ್ಟು ಅವಕಾಶಗಳು ಯಡಿಯೂರಪ್ಪ ಅವ್ರು ಬಿಟ್ಟರೆ ಯಾರೂ ಮಾಡಿದ್ದಿಲ್ಲ, ನಮ್ಮ ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ. ಅವ್ರ ಮನೆಗೆ ಕಲ್ಲು ಹೊಡೆದಕ್ಕೆ ನನಗೆ ನೋವಾಗಿದೆ. ನಾನು ಯಡಿಯೂರಪ್ಪಜಿ ಅವರಿಗೆ ನಮ್ಮ ಸಮಾಜದ ವತಿಯಿಂದ ಕ್ಷಮಾಪಣೆ ಕೇಳ್ತೀನಿ, ಮತ್ತು ಜನರು ಕೂಡ ಅವ್ರಿಗೂ ನಾವು ತಿಳುವಳಿಕೆ ಹೇಳ್ತೀವಿ. ನಾವು ಅದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇಲ್ಲ, ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ, ಹಿ ಹ್ಯಾಸ್ ಕ್ಲಾರಿಫೈಡ್ ಇಸ್ ಸ್ಟ್ಯಾಂಡ್. ಸರ್, ಈಗ ಫೈನಲಿ ನಿಮ್ಮ ಕಮ್ಯುನಿಟಿ ಅವರು ಕೆಲವರು ಗಲಾಟೆ ಮಾಡಿ ಅವ್ರಿಗೆ ಏನು ಮೆಸೇಜ್ ಕೊಟ್ಟಿದ್ದಾರೆ? ಅವ್ರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ನಿಮ್ಮ ಆತಂಕಗಳು ನಿಮ್ಗೆ ಏನು ಬೇಡಿಕೆ ಇದೆ, ನಿಮ್ಮ ಸಮಸ್ಯೆಗಳು ಇದ್ರೆ ನಮ್ಮ ಹತ್ರ ಬರಲಿ, ನಿಮ್ಮ ಸಮಸ್ಯೆ ನಾನು ಮುಖ್ಯಮಂತ್ರಿ ಬಲ್ಲಿ ಹೇಳಿ, ನಿಮ್ಮ ಸಮಸ್ಯೆನೂ ಬಗೆಹರಿಸಲು ಪ್ರಯತ್ನ ಮಾಡ್ತೀನಿ. ನಾನು ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.